ಬಳ್ಳಾರಿಯ ವಿವಿಧ ಪರಿಣಿತರು ಕೇಂದ್ರ ಆಯವ್ಯಯ 2024-25 ಕುರಿತು ಸಂತಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಆಯವ್ಯಯದಲ್ಲಿ ಕೈಗಾರಿಕೆಗಳಿಗೆ ಹಾಗೂ ರೈತರಿಗೆ ನೀಡಿರುವ ಆದ್ಯತೆಯನ್ನು ಶ್ಲಾಘಿಸಿದ್ದಾರೆ. ದೂರದರ್ಶನದೊಂದಿಗೆ ಚೇಂಬರ್ ಆಫ್ ಕಾಮರ್ಸ್ ಹಿರಿಯ ಉಪಾಧ್ಯಕ್ಷ ಯಶವಂತರಾಜ್, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಆಯವ್ಯಯವು ದೂರದೃಷ್ಟಿಯ ಯೋಜನೆಗಳನ್ನು ಹೊಂದಿದೆ. ವೇತನ ಪಡೆಯುವ ನೌಕರರಿಗೆ ಹಲವು ಘೋಷಣೆಗಳನ್ನು ಮಾಡಿರುವುದು ಶ್ಲಾಘನೀಯ ಸಂಗತಿ ಎಂದರು. ಆಕ್ಚುಲಿ ಸ್ಯಾಲ್ರಿ ಎಂಪ್ಲಾಯೀಸ್ಗೆಲ್ಲ ಹೊಸ ಸ್ಕೀಮಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಕೌಶಲ್ಯ ಆಧಾರಿತ ತೆರಿಗೆ ಸಲಹೆಗಾರರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಶ್ರೀಧರ್ ಪಾತ್ರ ಸಾರಥಿ, ಯುವಜನತೆಗೆ ಉದ್ಯೋಗ ಕಲ್ಪಿಸಿಕೊಳ್ಳಲು ಹಲವು ಅವಕಾಶಗಳನ್ನು ಕಲ್ಪಿಸಲಾಗಿದೆ, ಇದೊಂದು ದೊಡ್ಡ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದರು. ಬೇರೆ ಇನ್ನೂ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅದೆಲ್ಲ ಮೋಸ್ಟ್ಲಿ ನೋಟಿಫಿಕೇಶನ್ ಪ್ರಕಾರ ಬರುತ್ತೆ. ಇಂಟ್ರೆಸ್ಟ್ ಇರ್ಬೋದು, ಪೆನಾಲ್ಟಿ ಇರ್ಬೋದು, ಸೊ ಇವೆಲ್ಲವನ್ನು ಸಪರೇಟ್ ನೋಟಿಫಿಕೇಶನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಲೆಕ್ಕ ಪರಿಶೋಧಕರಾದ ಸಿರಿಗೆರೆ ಪನ್ನರಾಜ್, 4 ವಲಯಗಳಿಗೆ ಆಯವ್ಯಯದಲ್ಲಿ ಆದ್ಯತೆ ನೀಡಲಾಗಿದ್ದು, ಉದ್ಯೋಗಾವಕಾಶ ಹೆಚ್ಚಿಸಲು ಹಾಗೂ ಕೌಶಲ್ಯಾಭಿವೃದ್ಧಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಪ್ರೋತ್ಸಾಹ ಒದಗಿಸಲಾಗಿದೆ ಎಂದರು. ಸ್ಲ್ಯಾಬ್ ಹಂಗೆ ಇಟ್ಟಿದ್ದಾರೆ, ಅದನ್ನು ಸ್ಲ್ಯಾಬ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ರು. 3-6 ಲಕ್ಷ ಇದ್ದಂಥ 5% ಟ್ಯಾಕ್ಸನ್ನು 3-7 ಲಕ್ಷದವರೆಗೂ ಮಾಡಿದ್ದಾರೆ. ಆ 1 ಲಕ್ಷ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಅಲ್ಲೊಂದಷ್ಟು ಹಣ ಉಳಿತಾಯ ಆಗುತ್ತೆ.